ಯಾರ ಹತ್ರ ಐಫೋನ್ಸ್ಗಳಿದೆ, ಐಫೋನಲ್ಲಿ ನೀವು ಆ್ಯಪನ್ನು ನೀವು ಲಾಕ್ ಮಾಡಬೇಕು ಅಂದ್ಕೊಂಡಿದ್ದೀರಾ? ಎಕ್ಸಾಂಪಲ್, ಇವಾಗ ನಾನು ನೋಡಿ ಈ ಒಂದು ಆ್ಯಪನ್ನು ಓಪನ್ ಮಾಡಿದ್ರೆ ಡೈರೆಕ್ಟಾಗಿ ಆ್ಯಪು ಲೋಡ್ ಆಗಿಬಿಟ್ಟು ಓಪನ್ ಆಗಿಬಿಡುತ್ತೆ. ಸೊ ಈ ಥರ ನಿಮ್ಗೆ ಓಪನ್ ಆಗಬಾರ್ದು. ಸೊ ನಿಮಗೆ ಪಾಸ್ವರ್ಡ್ನ ಕೇಳಬೇಕು ಅಥವಾ ಲೈಕ್ ನಿಮ್ಮ ಒಂದು ಫೇಸ್ ಐ ಡಿ ಕೇಳಬೇಕು, ಅದನ್ನು ಕೊಟ್ಟ ಮೇಲೆ ಓಪನ್ ಆಗಬೇಕು ಅಂತಂದರೆ ಈ ವಿಡಿಯೋನ ಪೂರ್ತಿ ನೋಡಿ. ಸೊ ನಾನು ನಿಮಗೆ ಆ್ಯಪ್ಗಳನ್ನ ಲಾಕ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಸೊ ಈಗ ಫಸ್ಟು, ಮೊದಲು ಇರಲಿಲ್ಲ ಈ ಥರ, ನೀವು ಆ್ಯಪಲ್ ಫೋನಲ್ಲಿ ನೀವು ಲಾಕ್ ಮಾಡೋದಕ್ಕೆ ಯಾವುದೇ ಥರ ಆಪ್ಷನ್ ಇರಲಿಲ್ಲ. ಬಟ್ ಇವಾಗ ನಿಮಗೆ ಅಪ್ಡೇಟ್ ಬಂದಿದೆ, ಆಯಿತಾ, ಐಫೋನಲ್ಲಿ ಅಪ್ಡೇಟ್ ಬಂದಿದೆ. ಅಪ್ಡೇಟ್ ಮಾಡ್ಕೊಳ್ಳಿ, ಸಿಸ್ಟಮ್ ಅಪ್ಡೇಟ್ ಮಾಡ್ಕೊಳ್ಳಿ. ಸೊ ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು, ಸೊ ಇಲ್ಲಿ ನಿಮ್ಮ ಒಂದು ಆಪ್ಷನ್ ಇರುತ್ತೆ ಜನರಲ್ ಅಂತ, ಸೊ ಜನರಲ್ ಮೇಲೆ ಕ್ಲಿಕ್ ಮಾಡಿ ಸಾಫ್ಟ್ವೇರ್ ಅಪ್ಡೇಟ್ನ ನೀವು ಮಾಡ್ಕೊಳ್ಳಿ. ಆಯಿತಾ, ಅಪ್ಡೇಟ್ ಮಾಡಿಕೊಂಡ್ರೆ ಸೊ ನಿಮಗೆ ಈ ಥರ ಒಂದು ಈ ಥರ ಬರಬೇಕು, ಸೊ ಈ ಥರ ಬಂದಿದೆ ಅಂತಂದರೆ ಅಪ್ಡೇಟ್ ಮಾಡ್ಕೊಂಡಿದ್ದೀರಾ ಅಂತ. ಸೊ ಇಲ್ಲಿ ಏನಾದ್ರು ಸಿಸ್ಟಮ್ ಅಪ್ಡೇಟ್ ಬಂದಿದ್ದರೆ ಬೇಗ ಅಪ್ಡೇಟ್ ಮಾಡ್ಕೊಳ್ಳಿ. ಸೊ iOS 18 ಇವಾಗ ನಮಗೆ ಅಪ್ಡೇಟ್ ಬಂದಿದೆ, ಆ್ಯಪ್ಸ್ಗಳನ್ನ ನಾವು ಲಾಕ್ ಮಾಡ್ಬೋದು. ಸೊ ಲಾಕ್ ಮಾಡಬೇಕು ಅಂತಂದರೆ ತುಂಬ ಸಿಂಪಲ್ಲು. ನೋಡಿ, ಇಲ್ಲಿ ನೀವು ಯಾವ ಒಂದು ಆ್ಯಪನ್ನು ನೀವು ಲಾಕ್ ಮಾಡಬೇಕು ಅಂತ ಇದ್ದೀರಾ, ಆ ಒಂದು ಆ್ಯಪ್ ಮೇಲ್ಗಡೆ ಸೊ ನೀವು ಜಸ್ಟ್ ಪ್ರೆಸ್ ಮಾಡಿ ಇಟ್ಕೋಬೇಕಷ್ಟೇ. ನೋಡಿ, ಈಗ ನಾನು ಯೂಟ್ಯೂಬ್ ಆ್ಯಪ್ನ ಲಾಕ್ ಮಾಡ್ತೀನಿ ಅಂತಂದರೆ ಇದನ್ನು ಪ್ರೆಸ್ ಮಾಡಿ ಇಟ್ಕೊಂಡ್ರೆ ನನಗೆ ಇಲ್ಲಿ ಕೆಲವೊಂದಷ್ಟು ಆಪ್ಷನ್ಸ್ಗಳು ಬರ್ತಾ ಇದೆ. ಸೊ ನೀವು ಇಲ್ಲಿ ನೋಡ್ಬೋದು, ರಿಕ್ವೇರ್ ಫೇಸ್ ಐ ಡಿ ಅಂತ ಒಂದು ಆಪ್ಷನ್ ಬರ್ತಾ ಇದೆ. ಸೊ ಈಗ ನಾನು ರಿಕ್ವೇರ್ ಫೇಸ್ ಐ ಡಿ ಮೇಲೆ ಕ್ಲಿಕ್ನ ಮಾಡಿ, ಸೊ ಇಲ್ಲಿ ಇದ್ರ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ನನಗಿಲ್ಲಿ ಒಂದು ಆಪ್ಷನ್ ಬರ್ತಾ ಇದೆ, ರಿಕ್ವೇರ್ ಫೇಸ್ ಐ ಡಿ ಫಾರ್ ಯೂಟ್ಯೂಬ್ ಅಂತ. ಸೊ ಇಲ್ಲಿ ನೀವೇನು ಮಾಡಬೇಕು, ಈ ಆ್ಯಪನ್ನು ಲಾಕ್ ಮಾಡಬೇಕು ಅಂತಂದರೆ ರಿಕ್ವೇರ್ ಫೇಸ್ ಐ ಡಿ ಮೇಲೆ ಕ್ಲಿಕ್ನ ಮಾಡಿ ನಿಮ್ಮ ಒಂದು ಫೇಸನ್ನು ತೋರಿಸ್ಬೇಕು. ಆಯಿತಾ, ಕ್ಯಾಮ್ರಾಗೆ, ಅಂದರೆ ಮಾಮೂಲಿ ನಿಮ್ಮ ಮೊಬೈಲ್ನ ನೀವು ನೋಡ್ತು ಅಂತಂದರೆ ಫೇಸ್ ಐ ಡಿ ಎನೇಬಲ್ ಆಗುತ್ತೆ. ಈಗ ನೋಡಿ, ನನ್ನ ಒಂದು ಯೂಟ್ಯೂಬ್ ಆ್ಯಪು ಲಾಕ್ ಆಗಿದೆ. ಸೊ ಈಗ ನೋಡಿ, ನಾನೀಗ ಯೂಟ್ಯೂಬ್ ಆ್ಯಪ್ ಓಪನ್ ಮಾಡ್ತೀನಿ ಅಂತಂದರೆ ಓಪನ್ ಆಗಲ್ಲ. ನೋಡಿ, ಫೇಸ್ ಐ ಡಿ ಕೇಳ್ತಾ ಇದೆ ಅಥವಾ ನಿಮ್ಮ ಹತ್ರ ಪಾಸ್ಕೋಡು, ನೀವು ಏನಾದರೂ ಕೋಡ್ ಇಟ್ಕೊಂಡಿರ್ತೀರಲ್ಲ ಅದನ್ನು ನಿಮ್ಗೆ ಕೇಳ್ತಾ ಇದೆ. ಸೊ ಇದು ಹಾಕಿದ್ರೆ ಮಾತ್ರ ನಿಮಗೆ ಓಪನ್ ಆಗೋದು, ಇಲ್ಲ ಫೇಸ್ ಐ ಡಿ ಕೊಡಬೇಕು. ಓಕೆ, ಸೊ ಈಗ ನೋಡಿ, ನಾನು ಫೇಸ್ ಐ ಡಿ ಕೊಡ್ತೀನಿ. ಇದನ್ನು ಓಪನ್ ಮಾಡಿಬಿಟ್ಟು ನಾನು ಫೇಸ್ ಕೊಟ್ಟೆ, ಫೇಸ್ ಕೊಟ್ಟ ತಕ್ಷಣ ಸೊ ಇದು ಆಟೋಮೆಟಿಕಲಿ ಓಪನ್ ಆಗೋಯಿತು. ಆಯಿತಾ, ಸೊ ಈ ಥರ ನೀವು ಆ್ಯಪ್ಸ್ಗಳನ್ನ ಇವಾಗ ಐಫೋನಲ್ಲಿ ಲಾಕ್ ಮಾಡ್ಬೋದು. ಈಗ ನೀವು ಆ್ಯಪ್ ಲಾಕ್ ಮಾಡಿರ್ತೀರಲ್ಲ, ಅದನ್ನು ನೀವು ಮತ್ತೆ ಅನ್ಲಾಕ್ ಮಾಡಬೇಕು. ಬೇಡ ನನಗೆ ಆ ಥರ, ಇದು ಒಂದು ಲಾಕ್ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ ಅಂತಂದರೆ, ಸೊ ಮತ್ತೆ ನೀವು ಯಾವ ಆ್ಯಪನ್ನು ಲಾಕ್ ಮಾಡಿರ್ತೀರ ಅದನ್ನು ಪ್ರೆಸ್ ಮಾಡಿ ಇಟ್ಕೊಂಡು, ಸೊ ಡೋಂಟ್ ರಿಕ್ವೈರ್ ಫೇಸ್ ಐ ಡಿ ಮೇಲೆ ಕ್ಲಿಕ್ನ ಮಾಡಿ ನಿಮ್ಮ ಫೇಸನ್ನು ತೋರಿಸಿದ್ರೆ ಸೊ ಆಟೋಮೆಟಿಕಲಿ ಅನ್ಲಾಕ್ ಆಗುತ್ತೆ. ಈಗ ನೀವು ಯೂಟ್ಯೂಬ್ ಆ್ಯಪ್ ಓಪನ್ ಮಾಡಿದ್ರೆ ಸೊ ಯಾವುದೇ ಥರ ಪಾಸ್ವರ್ಡ್ ಇಲ್ಲದೇ ಓಪನ್ ಆಗಿಬಿಡುತ್ತೆ. ಸೊ ಈ ಥರ ನೀವು ಐಫೋನಲ್ಲಿ ಲಾಕ್ ಮಾಡ್ಕೋಬೋದು ಇವಾಗ ಆ್ಯಪ್ಸ್ಗಳನ್ನ, ಗೈಸ್. ಸೊ ವಿಡಿಯೋ ಹೆಲ್ಪ್ ಆಗಿದ್ದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋ ಸಿಗೋಣ. ಲವ್ ಯು ಆಲ್.